ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆಲೂಗಡ್ಡೆ ಮತ್ತು ಬೆಂಡೆಕಾಯಿನ ಯೂಸ್ ಮಾಡಿಕೊಂಡು ಒಂದು ಅದ್ಭುತವಾದ ಪಲ್ಯ ರೆಸಿಪಿನ ತೋರಿಸ್ಕೊಡ್ತೀನಿ. ಇದು ಚಪಾತಿಗೆ ಇಲ್ಲ ರಸಮ್ ಜೊತೆ ಸೈಡ್ ಡಿಶ್ಗೂ ಸಹ ಇದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮೊದಲಿಗೆ ನಾನಿಲ್ಲಿ ಎಳೆ ಬೆಂಡೆಕಾಯಿಗಳನ್ನು ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಟ್ಟು ಈ ಥರ ಚೆನ್ನಾಗಿ ಒರೆಸ್ಕೊಳ್ಳಿ, ಇಲ್ಲ ನಿಮ್ಮ ಫ್ಯಾನ್ ಗಾಳಿಗೂ ಸಹ ಹಾಕಿಬಿಟ್ಟು ಸ್ವಲ್ಪ ಒಣಗಿಸ್ಬಹುದು. ಈ ಥರ ಒಣಗಿಸ್ಕೊಂಡ್ಬಿಟ್ಟು ಇದನ್ನು ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಬೇಕು. ಇದೇ ರೀತಿ ಎಲ್ಲ ಬೆಂಡೆಕಾಯಿಗಳನ್ನು ನೀವು ಒರೆಸ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಬೆಂಡೆಕಾಯಿ ಎಲ್ಲ ಕಟ್ ಮಾಡಾಗಿದೆ. ನಾನಿವಾಗ ಇಲ್ಲಿ ಎರಡು ಆಲೂಗಡ್ಡೆಯನ್ನು ಸಹ ಕಟ್ ಮಾಡಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೀವು ಯಾವ ಎಣ್ಣೆ ಇದೆಯೋ ನಿಮ್ಮ ಹತ್ರ ಅದೇ ಎಣ್ಣೆಯನ್ನು ನೀವು ಸಹ ಇಲ್ಲಿ ಯೂಸ್ ಮಾಡಬಹುದು. ಎಣ್ಣೆ ಬಿಸಿ ಹಾಕಿದ್ದಾಗೆ ನಾನಿಲ್ಲಿ ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಕಲಾಂಜಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡಂಥ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಒಂದು ಈರುಳ್ಳಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ ರೀತಿ ಇದನ್ನು ಸಹ ಚೆನ್ನಾಗಿ ಫ್ರೈ ಆಗಲಿ. ಇದಾದಮೇಲೆ ನಾನು ಮತ್ತೆ ಒಂದು ಈರುಳ್ಳಿಯನ್ನು ನಾನು ಇಲ್ಲಿ ಉದ್ದನೆಯದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ. ಅದನ್ನು ಸಹ ನಾನೀಗಿಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಿಂಗಿದ ನೀರನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ನಾನೀಗ ಉದ್ದನೆಯ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿಯನ್ನು ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ತಾ ಇದ್ದೇನೆ. ಈ ರೀತಿ ಮಾಡೋದ್ರಿಂದ ಈರುಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಅದರಿಂದ ಈ ರೀತಿ ಮಾಡಿ ಮತ್ತು ಚೆನ್ನಾಗಿ ಎಲ್ಲದೂ ಮಿಕ್ಸ್ ಆಗಿ ಬರುತ್ತೆ. ಹಾಗೆ ನಾನಿವಾಗ ಇಲ್ಲಿ ಕಟ್ ಮಾಡಿಟ್ಕೊಂಡಂತಹ ಆಲೂಗಡ್ಡೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು ಹೀಗೆ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಲೋ ಫ್ಲೇಮಲ್ಲೇ ಇರಲಿ. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ಸ್ವಲ್ಪ ಬೆಂದಿದೆ. ನಾನಿವಾಗ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಜಾಗವನ್ನು ಮಾಡ್ತಾ ಇದ್ದೇನೆ. ಹಾಗೆ ಈ ಮಧ್ಯ ಜಾಗದಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿಡ್ತಾ ಇದ್ದೇನೆ. ಸ್ವಲ್ಪ ಅರ್ಧ ಇಲ್ಲ 1/4 ಕಪ್ ಲೋಟ ನೀರನ್ನು ಹಾಕಿಬಿಟ್ಟು ಮುಚ್ಚಿಡಿ. ಮುಚ್ಚಿಟ್ಟು ಆಲೂಗಡ್ಡೆ ಒಂದು 80% ಬೇಯೋ ತನಕನೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಆಲೂಗಡ್ಡೆ ಬೆಂದಿದೆ. ನಾನಿವಾಗ ಇದಕ್ಕೆ ಮಸಾಲೆಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಪುಡಿ, ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಇವಾಗ ನಾನಿಲ್ಲಿ ಸ್ವಲ್ಪ ಹಾಗೆ 1 ಚಮಚ ಮೆಣಸಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸೊಂಪನ್ನು ಫ್ರೈ ಮಾಡಿ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಹಾಕಿದ್ದೇನೆ. ಸ್ವಲ್ಪ ಅಮಚೂರ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ನೀವೇನಾದರೂ ಸ್ವಲ್ಪ ನೀರು ಹಾಕಬೇಕು ಅನಿಸಿದ್ರೆ ಇವಾಗಲೇ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಂಡೆಕಾಯಿ ಹಾಕಿದ್ಮೇಲೆ ಇದಕ್ಕೆ ನೀರು ಹಾಕೋ ಥರ ಇಲ್ಲ. ಸೊ ಅದರಿಂದ ಎಷ್ಟು ಸ್ವಲ್ಪ ನೀರೇನಾದರೂ ಬೇಕು ಅನಿಸಿದ್ರೆ ನೀವು ಮೊದಲಿಗೆ ಹಾಕ್ಕೊಳ್ಬೇಕು. ಬೆಂಡೆಕಾಯಿ ಹಾಕೋ ಮುಂಚೆನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ನಾನು ಬೆಂಡೆಕಾಯಿಗೆ ಉಪ್ಪನ್ನು ಹಾಕಿಲ್ಲ, ಖಾಲಿ ಆಲೂಗಡ್ಡೆಗೆ ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಉಪ್ಪನ್ನು ನಾವು ಲಾಸ್ಟಿಗೆ ಹಾಕ್ಕೊಳ್ಬೇಕು ಇದಕ್ಕೆ. ಸೊ ಅದರಿಂದ ಇದನ್ನು ಬೆಂಡೆಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲೋ ಫ್ಲೇಮಲ್ಲಿ ಇದನ್ನು 5-10 ನಿಮಿಷ ಬೇಯಿಸಿದ್ದೇನೆ. ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಹಾಗೆ ನಾನು ಇದಕ್ಕೆ ಈಗ ಒಂದು ಚಿಟಿಕೆ ಗರಂ ಮಸಾಲೆ ಪುಡಿಯನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಂಡೆಕಾಯಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟೇ ಉಪ್ಪನ್ನು ನೀವು ಇಲ್ಲಿ ಹಾಕ್ಕೊಳ್ಳಿ. ಆವಾಗಲೇ ನಾನು ಆಲೂಗಡ್ಡೆಗೆ ಹಾಕ್ಕೊಂಡಿದ್ದೇನೆ. ಅಷ್ಟಿಗೆ ಬೆಂಡೆಕಾಯಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನೇ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಇದನ್ನು ಚಪಾತಿಗೆ ಇಲ್ಲ ರೊಟ್ಟಿಗೆ ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ. ನೀವು ಸಹ ಖಂಡಿತ ಒಂದ್ಸಲ ಇದನ್ನು ಟ್ರೈ ಮಾಡಿ. ಇವಾಗ ಆಲೂಗಡ್ಡೆ ಬೆಂಡೆಕಾಯಿ ಫ್ರೈ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.